ಸ್ನೇಹಿತರೆ, ಇವತ್ತು ನಡೆದಾಡುವ ದೇವರು ಅಂತ ಜನಗಳಿಂದ ಕರೆಸ್ಕೊಳ್ತಿದ್ದ ನಮ್ಮ ಶಿವಕುಮಾರ ಸ್ವಾಮಿಗಳು ದೇಹ ತ್ಯಜಿಸಿ ಹೋಗಿದ್ದಾರೆ. ಅವ್ರನ್ನ 2 ವರ್ಷದ ಹಿಂದೆ ಒಂದು ಪ್ರೋಗ್ರಾಮ್ಗೋಸ್ಕರ ನಾನು ಕಂಡಿದ್ದೆ, ಹೋಗಿದ್ದೆ ಅವ್ರ ಹತ್ರ. ನಮ್ಮ ಕರ್ನಾಟ ಸೇನೆ ಪ್ರೋಗ್ರಾಮ್ ತುಮಕೂರು ನಡೀತು, ಅದು ಅವರ ಆಶ್ರಮದಿಂದನೇ ಶುರುವಾಯಿತು, ಆ ಮಠದಿಂದ. ಆಗ ಹೋಗಿ ಅವ್ರಿಗೆ ಕೈ ಮುಗಿದು ಬಂದಿದ್ದೆ. ಹೆಚ್ಚು ಮಾತನಾಡೋಕ್ಕಾಗ್ತಿರ್ಲಿಲ್ಲ, ಬರೀ ಕಣ್ಣಲ್ಲಿ ನೋಡ್ತಿದ್ರು ಅಷ್ಟೇ. 20 ವರ್ಷಗಳ ಹಿಂದೆ 2 ಸಾರಿ ಹೋಗಿದ್ದೆ, ನಮ್ಮ ಚಂಪಾ ಅವರು, ಲೋಹಿತಾಶ್ವ ಇವರುಗಳ ಜೊತೆಯಲ್ಲಿ 2-3 ಸಾರಿ ಕಂಡಿದ್ದೆ. 20 ವರ್ಷಗಳ ಹಿಂದೆ ಕಂಡಾಗ ನಾನು ಆಗ್ತಾನೆ ಅಗ್ನಿ ಶುರು ಮಾಡಿದ್ವಿ, ಬ್ರಾಹ್ಮಣ್ಯದ ವಿರುದ್ಧ ಹೋರಾಡ್ತಿದ್ವಿ, ಅದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಿದ್ವಿ. ಅವರಾಗ ಹೇಳಿದರು, ಆಗ ಅಷ್ಟು ಸುಲಭ ಅಲ್ಲಪ್ಪ ಇದೆಲ್ಲ, ಇದನ್ನು ಹೊಡಿಬೇಕು ಅಂದರೆ ನೇರವಾಗಿ ಇಲ್ಲಿಗೆ ಗುಂಡು ಹೊಡಿಬೇಕು, ಅಂದರೆ ಆ ಬುದ್ಧಿವಂತಿಕೆ ನಿನಗಿರಬೇಕು. ಅವರು ಬುದ್ಧಿವಂತರು, ಅದನ್ನು ಮಾಡೋದಾದರೆ ಸುಮ್ಮನೆ ತೆವಲ್ಗೋಸ್ಕರ ದೊಡ್ಡ ಪದ ಯೂಸ್ ಮಾಡಿ ಮಾಡೋದಲ್ಲ ಅನ್ನುವ ಅರ್ಥ ಬರೋ ಹಾಗೆ ಮಾತನಾಡಿದರು. ನನಗೆ ಅದಕ್ಕಿಂತಲೂ ಹೆಚ್ಚಿಗೆ ಕುತೂಹಲ ಇದ್ದದ್ದು, ಅಷ್ಟೊತ್ತಾಗಲೇ ಅವರಿಗೆ 90 ವರ್ಷಗಳು, ಏನು ಅವರ ದೈನಂದಿನ ನಿತ್ಯ ಇದು ದೈನಂದಿನ ಚಟುವಟಿಕೆಗಳೇನು, ನಿತ್ಯಚರಿ ಏನು, ಅದು ತಿಳ್ಕೊಬೇಕಾಗಿತ್ತು. ಎಷ್ಟೊತ್ತಿಗೆ ಹೇಳ್ತೀರಾ ಗುರುಗಳೇ ಬುದ್ಧಿಗಳೇ ಅಂತ ಕೇಳಿದೆ. ಬೆಳಿಗ್ಗೆ 3:30 ಹೇಳ್ತೀನಿ. ಯೋಗ ಮಾಡ್ತೀರಾ ಅಂದೆ. ಇಲ್ಲ, ಒಂದು 15 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ ಅಂತ ಹೇಳಿದರು. ನಂತರ ನಾನು ಹೊರಗಡೆ ಬಂದುಬಿಡ್ತೀನಿ, 7 ಗಂಟೆ ಮೇಲೆ ಹೊರಗಡೆ ಇರ್ತೀನಿ, ಮಕ್ಕಳ ಜೊತೆ ಇರ್ತೀನಿ. ನಮಗೆ ಗೊತ್ತಿದೆ ಧಾರ್ಮಿಕತೆ ಅಂದರೆ ಏನು, ನಿಜವಾದ ಧರ್ಮ. ಐ ಆಮ್ ನಾಟ್ ಟಾಕಿಂಗ್ ಆಫ್ ರಿಲಿಜನ್ಸ್, ಮತಗಳ ಬಗ್ಗೆ ಮಾತನಾಡ್ತಿಲ್ಲ. ಜನಗಳನ್ನ ಒಂದುಗೂಡಿಸೋದಕ್ಕೋಸ್ಕರ ಶುರುವಾದದ್ದು ಮತಗಳು, ಆದರೆ ಧರ್ಮ ಅದಲ್ಲ. ಧರ್ಮ ಮನುಷ್ಯನ ಹೃದಯದಿಂದ ಇತರ ಜೀವಿಗಳನ್ನ ಅವರ ಕಷ್ಟ ಕಾರ್ಪಣ್ಯಗಳಿಂದ ದಟ್ಟನಿಂದ ಹೇಗೆ ಪಾರು ಮಾಡೋದು ಅಂತ ಬೆಳೆಸ್ಕೊಂಡ ಒಂದು ಶಿಸ್ತು ಅದು. ಅದನ್ನು ಬುದ್ಧನಿಂದ ಹಿಡಿದು, ಬಸವನಿಂದ ಹಿಡಿದು, ಪೈಗಂಬರಿಂದ ಹಿಡಿದು, ಜೀಸಸಿಂದ ಹಿಡಿದು, ಶಂಕರಾಚಾರ್ಯರಿಂದ ಹಿಡಿದು, ಎಲ್ಲರೂ ಮಾಡಿದ್ರು ಅದನ್ನೇ. ಒಟ್ಟಾರೆ ಅದು ಹೇಳೋದೇನು, ಧರ್ಮ ಅಂದರೆ ಒಂದೇ, ಬೇರೆ ಜೀವಿಗಳಿಗೆ ನೀನು ಮನ್ನಣೆ ಕೊಡು. ಆ ಜೀವಿಗಳ ಆ ನಡೆ ಇರುತ್ತಲ್ಲ, ಆ ನಡೆಯೇ ಇರುತ್ತಲ್ಲ, ಆ ಬದುಕಿ ಇರುತ್ತಲ್ಲ, ಅದನ್ನು ಹೆಚ್ಚು ಬರೆಸೋ ಹಾಗೆ ಮಾಡು, ಬರಿಸುವ ರೀತಿಯಲ್ಲಿ. ಅಂದರೆ ಅದು ಹೆಚ್ಚು ಅವಾಗ ತೂಕ ಅನ್ನಿಸ್ಬಾರ್ದು, ಭಾರ ಅನ್ನಿಸ್ಬಾರ್ದು, ದೈನಂದಿನ ಬದುಕು ಭಾರ ಅನ್ನಿಸಿದ ರೀತಿಯಲ್ಲಿ ನಾನು ಏನು ಕಲಿಸ್ಕೊಡ್ಬಹುದು. ಅದನ್ನೇ ಒಂದೇ ಒಂದು ಇದರಲ್ಲಿ ಹೇಳೋದಾದರೆ, ಹಸಿದವನಿಗೆ ಅನ್ನ ಕೊಡು, ಬಾಯ ಹರಿದವನಿಗೆ ನೀರು ಕೊಡು. ಇಡೀ ಧರ್ಮದ ತಿರುಳಿರೋದಲ್ಲೇ, ಅದು ಯಾವುದೇ ಧರ್ಮ ಇರಲಿ, ಧರ್ಮ ಅಂತ ಕರೆದಾಗ ಆ ಧರ್ಮದ ಇಡೀ ಉದ್ದೇಶ ಇರೋದು ಅಲ್ಲೇ. ಅದರಲ್ಲಿ ಹಿಂಸೆ ಇಲ್ಲ, ವ್ಯಂಗ್ಯ ಇಲ್ಲ, ಮೇಲು ಕೀಳು ಏನೂ ಇಲ್ಲ. ಹಸಿದವನಿಗೆ ಅನ್ನ ಕೊಡು, ಬಾಯಾದವನು ನೀರು ಕೊಡು. ಅದ್ರ ಜೊತೆಗೆ ಇನ್ನೊಂದು ಸುಪ್ತ ಪ್ರಜ್ಞೆಯಲ್ಲಿ ಅವ್ರು ಹೇಳ್ಕೊಟ್ಟದ್ದೇನು ಅಂದರೆ, ಅವಿದ್ಯಾವಂತನಿಗೆ ವಿದ್ಯೆ ಕೊಡು, ದಡ್ಡನಿಗೆ ವಿದ್ಯೆ ಕೊಡು, ಅಜ್ಞಾನಿಗೆ ಜ್ಞಾನವನ್ನು ಕೊಡು. ಆ ಜ್ಞಾನ ಕೊಟ್ಟಾಗ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಬೇರೆ ಜೀವಿಗಳಿಗೆ, ಬೇರೆ ಜೀವಿಗಳಿಗೋಸ್ಕರ ನಾವು ತುಡಿಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ಹೇಳೋದು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲೋದಿಲ್ಲ ಅನ್ನೋದು ಕೇವಲ ಬಸವಣ್ಣ ಹೇಳಲಿಲ್ಲ, ಎಲ್ಲ ಧಾರ್ಮಿಕ ಮುಖಂಡರು ಹೇಳಿದ್ದಾರೆ. ಅದನ್ನು ಧರ್ಮ ದೀಪಕರು ಹೇಳಿದ್ದಾರೆ. ಅದನ್ನು ಬದುಕಿ ತೋರಿಸಿದವರು ನಮ್ಮ ಶಿವಕುಮಾರ ಸ್ವಾಮಿಗಳು. ಇವತ್ತು ಅವ್ರ ಸಾವಿನಿಂದ ಖಂಡಿತವಾಗಿಯೂ ನಮ್ಗೆ ದುಃಖ ಆಗಿಲ್ಲ. ಕಾರಣ ಏನು, 111 ವರ್ಷ ಆಗಿತ್ತು, ಇನ್ನು ಹೆಚ್ಚು ಕಾಲ ಆ ದೇಹ ತಡಿತಿರಲಿಲ್ಲ, ಸದಾ ಚಟುವಟಿಕೆಯಿಂದ ಇದ್ದ ದೇಹ ಅದು. ಅವರ ಸಾವು ನಮ್ಮನ್ನು ಚಕಿತ ಕೂಡ ಗೊಳಿಸಿಲ್ಲ, ಯಾಕೆಂದರೆ ನಮಗೇನು ವಿಸ್ಮಿತ ಅನಿಸಿಲ್ಲ, ಗೊತ್ತಿತ್ತು, ಎಲ್ಲರೂ ಕಾಯ್ತಾಯಿದ್ರು, ವರ್ಷಗಳು ಕಾಯ್ತಾಯಿದ್ರು. ಆದರೆ ಅವರ ಸಾವು ನಾವು ಈ ಬಗ್ಗೆ ಅನೇಕ ರೀತಿಯ ಯೋಚನೆಗಳನ್ನ ಆಲೋಚನೆಗಳನ್ನ ನಮ್ಮಲ್ಲಿ ಬಿತ್ತಿ ಹೋಗಿದ್ದಾರೆ. ಅವರು ವಿದ್ಯೆಯನ್ನು ಬಿತ್ತು ಹೋಗಿದ್ದಾರೆ, ಬೇರೆ ಜೀವಕ್ಕೆ ಯಾವ ರೀತಿ ತುಡಿಯೋದು ಅನ್ನೋದನ್ನು ನಮ್ಮ ಹೃದಯದಲ್ಲಿ ಬಿತ್ತಿದ್ದಾರೆ. ಅವರು ಇಡೀ ಸುಮಾರು 80 ವರ್ಷಗಳ ಕಾಲ ನಿಮ್ಮಲ್ಲಿ ಅವ್ರು ಯಾರೋ ಅವ್ರನ್ನ ಹತ್ತು ನೋಡಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಬಹುಶಃ ಅವರು 30-35 ತರುಣರಾಗಿದ್ದಾಗ ವೆರಿ ಹ್ಯಾಂಡ್ಸಮ್ ಮ್ಯಾನ್, ವೆರಿ ಹ್ಯಾಂಡ್ಸಮ್, ಆಕರ್ಷಕ ನಿಲುವಿನ ವ್ಯಕ್ತಿತ್ವ ಅವ್ರದ್ದು. ಆ ಕಾಲದಲ್ಲಿ ಇಂಜಿನಿಯರ್ ಆಗಿದ್ದವರು, ಬ್ರಿಟಿಷರು ಆಡಳಿತ ನಡೆಸ್ತಾ ಇದ್ದಾಗಲೇ ಇಂಜಿನಿಯರ್ ಅಂದರೆ ಅಪರೂಪದ, ಅಲ್ಲಿ ಅಷ್ಟು ಆ ಹಂತದವರಿಗೆ ಓದಿರುವವರು ಭಾಳ ಅಪರೂಪ ಇದ್ದರು. ಅವರಿದ್ದು ಬದುಕಿನಲ್ಲಿ ಏನು ಬೇಕಾದ್ರೂ ನಾವು ಹೇಳ್ತೀವಲ್ಲ, ಸಂತೋಷ, ಆನಂದ, ಜಾಯ್, ಖುಷಿ ಪಡೋದು ಅಂತ, ಅದನ್ನು ಪಡ್ಬೋದಾಗಿತ್ತು. ಅವ್ರು ಖುಷಿ ಪಡಲಿಲ್ವಾ? ಖುಷಿ ಪಟ್ಕೊಂಡೇ ಇದ್ದರು ಅವರು, ಒಂದು ದಿನ ಕೂಡ ದುಃಖ ಪಟ್ಟಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ. ಆದರೆ ಅವ್ರು ಖುಷಿ ಬಂದಿದ್ದು ಆ ಮಕ್ಕಳ ಒಡನಾಟದಲ್ಲಿ, ಆ ಮಕ್ಕಳನ್ನ ಬೆಳೆಸೋ ರೀತಿಯಲ್ಲಿ, ಆ ಬೆಳೆಸೋ ರೀತಿಯೇ ಅವ್ರಿಗೆ ಆನಂದ ಕೊಡ್ತಿತ್ತು. ಅವರು ನಮ್ಗೆ ಹೇಳಿದ್ರು ಅಂತ ಹೇಳಿದೆ, 7 ಗಂಟೆ ಮೇಲೆ ನಾನು ಈಚೆ ಬಂದುಬಿಡ್ತೀನಿ, ನಾನು ಮಕ್ಕಳು ನೋಡ್ತಾ ಇರ್ತೀನಿ, ಅವ್ರು ಏನು ಮಾಡ್ತಾರೆ, ಅವ್ರ ಆಟ ಏನು, ಇದನ್ನು ನಾನು ಗಮನಿಸ್ತಾ ಹೋಗ್ತೀನಿ, ಅದರಲ್ಲೇ ನಂಗೆ ತೃಪ್ತಿ.
ಅದರಲ್ಲೇ ಅವ್ರಿಗೆ ಸಂತೋಷ. ಎಷ್ಟು ಜನ ಮಕ್ಕಳು ಕೈ ಕೆಳಗೆ ಬೆಳೆದಿರಬಹುದು, ಏನೆಲ್ಲ ಆಗಿರಬಹುದು ಅವರು, ನಾವು ಅದನ್ನು ಲೆಕ್ಕ ಇಡೋಕ್ಕಾಗೋದೇ ಇಲ್ಲ. ಯಾರು ಇತ್ತೀಚಿನ ಕೆಲವು IAS IPS ಅಥವಾ ಇಂಜಿನಿಯರ್ಗಳು ಡಾಕ್ಟರ್ಗಳು ಇಂಥವ್ರು ನಮ್ಗೆ ಗೊತ್ತು, ಆದರೆ 70 80 ವರ್ಷದಿಂದ ನಮಗೇನು ಗೊತ್ತಿಲ್ಲ. ಎಷ್ಟು ಜನ ಮಕ್ಕಳು ಎಲ್ಲೆಲ್ಲಿ ಹರಡೋಗಿದ್ದಾರೆ, ಅವ್ರಿಗೆ ಸಾವಾಗಕ್ಕೆ ಸಾಧ್ಯವೇ ಇಲ್ಲ, ಅವ್ರು ಎಂದಿಗೂ ಸಾಯೋದಿಲ್ಲ. ಯಾಕೆಂದರೆ ನನ್ನ ಕ್ವಾಂಟಮ್ ಫಿಸಿಕ್ಸ್ ಹೇಳ್ಕೊಡೋದೇನು ಅಂದರೆ, ನೀವೇನು ಬಿತ್ತು ಹೋಗಿದ್ರೋ ವಾಸ್ತವದಲ್ಲಿ, ಆ ವಾಸ್ತವದಲ್ಲಿ ನೀವೇನು ಬದಲಾವಣೆ ಉಂಟು ಮಾಡಿದ್ದೀರೋ ಮತ್ತು ಏನೆಲ್ಲ ಮುದ್ರೆಗಳನ್ನ ಒತ್ತಿದ್ದೀರೋ ಅದು ಎಂದಿಗೂ ನಾಶ ಆಗೋದಿಲ್ಲ. ಯಾವ ಆ ಕಾಲ ಶಾಶ್ವತವಾಗಿ ಅನಂತ ಕಾಲದವರೆಗೂ ಇದ್ದಿರ್ತದೆ, ಅದು ಎಂದಿಗೂ ಹೋಗೋದಿಲ್ಲ ಅಂತ. ಆ ರೀತಿ ಇವರು ಲಕ್ಷಾಂತರ ಜನಗಳಲ್ಲಿ ತಮ್ಮನ್ನು ತಾವು ಬಿತ್ಕೊಂಡ್ಬಿಟ್ಟಿದ್ದಾರೆ. ತಾವೇನು ನಂಬ್ಕೊಂಡಿರೋ ಅದನ್ನು ಬಿತ್ತಿದ್ದಾರೆ, ತಮ್ಮ ಸಂವೇದನೆಗಳನ್ನ ಬಿತ್ತಿದ್ದಾರೆ, ತಾವು ನಂಬ್ಕೊಂಡಿದ್ದ ಧರ್ಮವನ್ನು ಬಿತ್ತಿದ್ದಾರೆ. ಯಾವ ರೀತಿಯಲ್ಲೂ ಅವರ ಬಗ್ಗೆ ಕುಂಕು ಅಥವಾ ವ್ಯಂಗ್ಯವನ್ನು ಆಲೋಚನೆ ಮಾಡೋಕ್ಕಾಗಲ್ಲ. ನಾವು ಮಾತನಾಡೋದು ಬೇರೆ, ಮಾತನಾಡೋದಕ್ಕೆ ಬೇರೆ ಕಾರಣ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಹೀಗೆಲ್ಲ ಹೇಳಬಹುದು, ಅಂಥ ವಿಷಯದಲ್ಲಿ ನಾವಂತೂ ಮಾತನಾಡ್ತೀವಿ, ಆದರೆ ಅದನ್ನು ಆಲೋಚನೆ ಮಾಡೋದು ಕೂಡ ಆಗೋದಿಲ್ಲ. ಆ ಒಂದು ಜೀವ ಒಂದು ಕಾಲದಲ್ಲಿ ಇದ್ದರು, ಬುದ್ಧ ಇದ್ದ, ಬಸವ, ಅವರ ತ್ಯಾಗ ನಾವು ನೋಡಿದ್ದೀವಿ. ನಮ್ಮ ಕಾಲದಲ್ಲಿ ಯಾವ ರೀತಿಯಲ್ಲೂ ನಾವು ಯಾವ ಉತ್ಪ್ರೇಕ್ಷೆ ಇಡೀ ಹೇಳ್ತಿದ್ದೀನಿ, ಯಾವ ರೀತಿಯಲ್ಲೂ ಬುದ್ಧ ಬಸವನಿಗೆ ಇವರು ಕಡಿಮೆ ಇರಲಿಲ್ಲ. ಅವರ ರೀತಿಯಲ್ಲೇ ಸಮಾಜದ ಜೀವಿಗಳಿಗೋಸ್ಕರ ತಮ್ಮ ಇಡೀ ಬದುಕನ್ನು ಮಡುಪಾಗಿಟ್ಬಿಟ್ರು. ಅವ್ರಿಗೆ ಯಾವ ಪದದಲ್ಲಿ ನಾವು ಒಂದನೇ ಅರ್ಪಿಸಿದ್ರೂ ಸಹ ಅದು ಕ್ಲೀಶೆ ಆಗುತ್ತೆ, ಮತ್ತು ಪದಗಳು ನಮ್ಮ ಒಳಗಡೆ ಇದೆಯಲ್ಲ, ಅವ್ರ ಬಗ್ಗೆ ಇರೋ ಭಾವನೆಗಳನ್ನ ಸಶಕ್ತವಾಗಿ ಪದಗಳ ಮೂಲಕ ಹಿಡಿದಿಡೋಕ್ಕಾಗೋದೇ ಇಲ್ಲ. ಅದೇನು ವಿ ಕ್ಯಾನ್ ಫೀಲ್ ಇಟ್, ಇಟ್ ಈಸ್ ಲೈಕ್ ಬೆಳಕಿದ್ದಾಗೆ, ಲೈಟ್ ಇದ್ದಾಗೆ ಅವ್ರ ಬಗ್ಗೆ ನಮಗಿರೋ ಒಂದು ಭಾವನೆ, ಗೌರವ, ಆ ಪೂಜ್ಯತೆಯ ಮನೋಭಾವ ಇವೆಲ್ಲ ಬೆಳಕಿದ್ದ ಹಾಗೆ ಅದು ಪದಕ್ಕೆ ಮೀರಿದ್ದು. ಸ್ವಾಮೀಜಿ, ನಾವೆಲ್ಲ ಇದ್ದಾಗ ನೀವು ನಿಮ್ಮ ಬದುಕಿನ ಮೂಲಕ ನಮಗೆ ಒಂದು ಬೆಳಕನ್ನು ತೋರಿಸಿದ್ದೀರಿ, ಅದಕ್ಕೋಸ್ಕರ ನಿಮಗೆ ಅನಂತಾನಂತ ನಮಸ್ಕಾರಗಳು.